ಕೃಷ್ಣನನ್ನು ಕಂಡಾಗ ಮುಗುಳ್ ನಗಬೇಕು ಅಂತ ಪ್ರವಾದಿ ಹೇಳಿದೆ. ಫಿಲಾಸಫಿ ಅಲ್ಲ ಇದು, ಸರಳ ಬೋಧನೆ ಇದೆ. ಮನುಷ್ಯ ಮನುಷ್ಯನನ್ನು ಕಂಡಾಗ ಮುಗುಳ್ ನಗಬೇಕು ಮತ್ತು ಆ ಮುಗುಳ್ ನಗೆಗೆ ದೇವರು ಪುಣ್ಯ ಕೊಡ್ತಾನೆ, ಅದಕ್ಕೆ ಪುರಸ್ಕಾರ ಕೊಡ್ತಾನೆ ಅಂತ. ಮತ್ತು ಆ ಮುಗುಳ್ ನಗೆ ಪುಡಾರಿಗಳ ಮುಗುಳ್ ನಗೆ ಆಗಿರಬಾರ್ದು, ರಿಸೆಪ್ಷನಿಸ್ಟ್ಗಳ ಮುಗುಳ್ ನಗೆ ಆಗಿರಬಾರ್ದು. ಇನ್ನೊಬ್ಬ ಮನುಷ್ಯನೊಂದಿಗೆ ನಮಗೆ ಇರುವ ಕಾಳಜಿ, ಅವನೊಂದಿಗೆ ನಮಗೆ ಇರುವ ಪ್ರೀತಿ, ನಮಗೆ ಇರುವ ವಾತ್ಸಲ್ಯ, ಇದನ್ನು ಪ್ರಕಟಿಸುವಂತಹ ಮುಗುಳ್ ನಗೆ ಆಗಿರಬೇಕು. ನೋಡಿ, ನಮ್ಮಲ್ಲಿ ಎಷ್ಟೋ ಸರಿ ವ್ಯಕ್ತಿಗಳಿಗೂ ಗುಂಪುಗಳಿಗೂ ಪರಸ್ಪರ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಆದರೆ ನಮ್ಮಲ್ಲಿ ಆ ಪ್ರೀತಿ ವಿಶ್ವಾಸಗಳನ್ನು ಪ್ರಕಟಿಸುವ ಅವಕಾಶಗಳು ಇರುವುದಿಲ್ಲ. ಆದ್ದರಿಂದ ನಾವು ಪರಸ್ಪರ ಸಂಶಯದಿಂದ ನೋಡ್ತಾ ಇರ್ತೇವೆ. ಇದಕ್ಕೆ ಇರುವ ಪರಿಹಾರ ಏನಂತ ಹೇಳಿದ್ರೆ, ನೀವು ಯಾರನ್ನು ಪ್ರೀತಿಸ್ತೀರೋ ಅದು ವ್ಯಕ್ತಿ ಇರಲಿ ಸಮೂಹ ಇರಲಿ, ಆ ಪ್ರೀತಿಯನ್ನು ಅವರಿಗೆ ಪ್ರಕಟಿಸಿ ಅವರನ್ನು ಕರೆದು ಹೇಳಿ ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಒಬ್ಬ ಅವರ ಸಂಗಾತಿ ಅವರೊಡನೆ ಹೇಳಿದ, ಒಬ್ಬ ದೂರದಲ್ಲಿ ಹೋಗುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ, ನೋಡಿ ಅವನನ್ನು ನಾನು ತುಂಬಾ ಪ್ರೀತಿಸ್ತೇನೆ ಅಂತ. ಆಗ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ನೀನು ಈ ವಿಷಯವನ್ನು ಅವನಿಗೆ ತಿಳಿಸಿದ್ಯಾ ಅಂತ. ಇಲ್ಲ ಅಂತ ಹೇಳಿದ. ಹಾಗಾದ್ರೆ ಅವನನ್ನು ಕರಿ ಅಂತ ಹೇಳಿದ. ಕರೆದು ನೀನು ಅವನಿಗೆ ಹೇಳುವ, ಆವ ಕರೆದ, ಕರೆದು ಹೇಳಿದ, ನಾನು ಅಲ್ಲಾಹನಿಗಾಗಿ ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಆಗ ಆ ವ್ಯಕ್ತಿ ಹೇಳಿದ, ನೀನು ಯಾವ ಅಲ್ಲಾಹನಿಗಾಗಿ ನನ್ನನ್ನು ಪ್ರೀತಿಸ್ತೀಯೋ ಆ ಅಲ್ಲಾಹನು ನಿನ್ನನ್ನು ಪ್ರೀತಿಸ್ಲಿ ಅಂತ. ಆವರೆಗೆ ನೋಡಿ, ಆ ಕ್ಷಣದಲ್ಲಿ ಆದ ಬದಲಾವಣೆ ಏನಂತ ಹೇಳಿದ್ರೆ, ಆವರೆಗೆ ಆ ವ್ಯಕ್ತಿ ಇವನು ಮಿತ್ರನಾಗಿರಲಿಲ್ಲ, ಒಬ್ಬ ಅಪರಿಚಿತ ವ್ಯಕ್ತಿಯಾಗಿದ್ದ, ಸ್ವಲ್ಪ ದೂರದಿಂದ ಪರಿಚಯ ಇರುವ ವ್ಯಕ್ತಿ, ಈಗ ಅವ ಸನ್ಮಿತ್ರನಾಗಿಬಿಟ್ಟ. ಇದು ಸಾಮೂಹಿಕ ಸ್ತರದಲ್ಲೂ ನಡೀಲಿಕ್ಕೆ ಸಾಧ್ಯ ಉಂಟು, ಈ ಸಾಮೂಹಿಕ ಮುಗುಳ್ ನಗೆ. ಇದನ್ನು ಬಹುಶಃ ನಾವು ಪರಿಗಣಿಸಬೇಕು ನಮ್ಮ ಸಮಾಜದಲ್ಲಿ, ಇದನ್ನು ಪರಿಚಯಿಸುವ ಬಗ್ಗೆ.